ವೀಕ್ಷಕರೇ ಅಮೋಗ್ ನ್ಯೂಸ್ಗೆ ಸ್ವಾಗತ. ನಾನು ಕವನ ಗೋಪಾಲ್. ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿ ಶೀಘ್ರದಲ್ಲೇ ತೀವ್ರ ರೀತಿಯಲ್ಲಿ ಹೋರಾಟ ರೂಪಿಸಲಾಗುವುದೆಂದು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಎಚ್ಚರಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವಲ್ಲಿ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿದ್ದು ಶೀಘ್ರದಲ್ಲೇ ಅನುಷ್ಠಾನಗೊಳಿಸದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಾಗುವುದೆಂದು ಹೇಳಿದರು. ಇನ್ನು ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ರವರು ವಿಳಂಬ ಧೋರಣೆ ಮಾಡುತ್ತಿರುವುದರಿಂದ ಅವರ ವಿರುದ್ಧ ಸಹ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು. ಮಡಿವಾಳ ಸಮಾಜನ ಪರಿಶಿಷ್ಟ ಜಾತಿ ಸೇರಿಸಲು ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ಆ ಹೋರಾಟದ ಫಲವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಒಂದು ವರದಿ ತಯಾರು ಮಾಡಲು ಅನ್ನಪೂರ್ಣಮ್ಮ ಅಂದ್ಬಿಟ್ಟು ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ ಅವ್ರಿಗೆ 2 ಕೋಟಿ ರೂಪಾಯಿ ಅನುದಾನ ನೀಡಿ ರಾಜ್ಯದಾದ್ಯಂತ ಮಡಿವಾಳರ ಸ್ಥಿತಿಗತಿ ಅಂತ ಸುಮಾರು 900-1000 ಪುಟಗಳ ವರದಿನ ಅನ್ನಪೂರ್ಣಮ್ಮ ಕೊಟ್ಟಿದ್ದರು. ಅದನ್ನು ಕ್ಯಾಬಿನೆಟ್ ತರಕ್ಕೂ ಸಹ ಯಾರು ನಾರಾಯಣ ಸ್ವಾಮಿ ಬಿ ಜೆ ಪಿ ಅವರು ಸಮಾಜ ಕಲ್ಯಾಣ ಸಚಿವರಾದಾಗ ಕ್ಯಾಬಿನೆಟ್ಗೆ ಅವರು ತರಲಿಲ್ಲ, ಹೋರಾಟ ಮಾಡಿದ್ರು. ಆಂಜನೇಯರು ಇದ್ದಾಗಲೂ ಸಹ ಆ ಕ್ಯಾಬಿನೆಟ್ಗೆ ಯಾರೂ ತರೋಕ್ಕಾಗಲಿಲ್ಲ. ಸದಾನಂದ ಗೌಡರು ಸಹ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಆ ಲೆವೆಲ್ನಲ್ಲಿ ಕ್ಯಾಬಿನೆಟ್ ತರಕ್ಕೆ ಅದನ್ನು ಫೈಲ್ ರೆಡಿ ಮಾಡಿ ಇಟ್ಟಿತ್ತು. ಇವತ್ತು ದಿನ ಏನಾಗಿದೆ, ಈ ಮೊನ್ನೆ ಸೆಷನ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳು ಮಡಿವಾಳ ಸಮಾಜ ಇದ್ರೆ ಇದನ್ನೆಲ್ಲ ಸೇರಿಸಬೇಕು ಅಂತಾಗ ಅದಕ್ಕೆ ಹಿಂದುಳಿದ ವರ್ಗಗಳ ಮಂತ್ರಿಯಾದ ಕೋಟಾ ಶ್ರೀನಿವಾಸ ಪೂಜಾರಿಗಳು ಈ ಸಮಾಜನ ಪರಿಶಿಷ್ಟ ಜಾತಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಲು ಆಗುವುದಿಲ್ಲ ಅಂತ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಧ್ಯಯನ ಅವರು ಕೋಟಾ ಶ್ರೀನಿವಾಸ ಪೂಜಾರಿಯವರು ಅದು ಕಂಪ್ಲೀಟು ವರ್ತಿನ ಅಧ್ಯಯನನೂ ಮಾಡಿಲ್ಲ, ಅವ್ರಿಗೇನು ಮಡಿವಾಳ ಬಗ್ಗೆ ಅಡುವೇ ಇಲ್ಲ ಅಂಥದ್ದು ಏಕದಮ್ಮು. ನಾವು 16 ವರ್ಷಗಳ ಹೋರಾಟನ 1/2 ಗಂಟೆಯಲ್ಲಿ ನಾವು ಇದನ್ನ ಕೇಂದ್ರಕ್ಕೆ ಶಿಫಾರಸು ಕಳಿಸೋಕ್ಕಾಗಲಿಲ್ಲ ಅಂತ. ಇನ್ನು ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ಸಭೆ ಕರೆದಿದ್ದು ಆ ಸಭೆಯಲ್ಲಿ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸುವ ಬಗ್ಗೆ ಚರ್ಚೆ ನಡೆಸಲಿದ್ದು ಆ ಸಭೆ ನಂತರ ಮುಂದಿನ ಹೋರಾಟದ ರೂಪುರೇಷನ್ಗಳನ್ನು ಮಾಡಲಾಗುವುದೆಂದು ಲಕ್ಷ್ಮಣ್ ಹೇಳಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಕೆಂಪನರಸಯ್ಯ, ಕಾರ್ಯಾಧ್ಯಕ್ಷ ದೇವೇಂದ್ರ, ಪ್ರಧಾನ ಕಾರ್ಯದರ್ಶಿ ವೆಂಕಟರಾಮಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಿಜೆಪಿ ಸರ್ಕಾರವು ಕೇವಲ ವೀರಶೈವ ಲಿಂಗಾಯಿತ ಪಂಚಮಸಾಲಿಗಳನ್ನು ಓಲೈಸಲು ಹೊರಟಿದ್ದು ಪ್ರವರ್ಗ 2A ಪಟ್ಟಿಯಲ್ಲಿರುವ 102ಕ್ಕೂ ಹೆಚ್ಚು ಜಾತಿಗಳು ಮೀಸಲಾತಿಯಿಂದ ವಂಚಿತವಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯಾಧ್ಯಕ್ಷ ಉದಯ್ ಸಿಂಗ್ ಅವರು ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉದಯ್ ಸಿಂಗ್ ಅವರು ರಾಜ್ಯದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ವೀರಶೈವ ಸಮುದಾಯ ಬಲಿಷ್ಠವಾಗಿದೆ. ಪ್ರವರ್ಗ 2A ಮೀಸಲಾತಿ ಪಟ್ಟಿಯಲ್ಲಿ ಕ್ಷತ್ರಿಯ ಜನಾಂಗ ಸೇರಿದಂತೆ ಉಪಜಾತಿಗಳಿಗೆ ಅನ್ಯಾಯವಾಗಿದೆ. ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದ್ದು ಇದನ್ನು ಸಹಿಸಲು ಸಾಧ್ಯವಿಲ್ಲವೆಂದು ಉದಯ್ ಸಿಂಗ್ ಹೇಳಿ ಸರ್ಕಾರದ ಧೋರಣೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಹೋರಾಟ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದೇವೆ. ರಾಜಧಾನಿಯ ನಂತರ ಇವತ್ತು ಮೊದಲ ಬಾರಿಗೆ ನಾವು ತುಮಕೂರಲ್ಲಿ ತಮ್ಮ ಎದುರುಗಡೆ ನಾವು ಬಂದಿದ್ದೇವೆ. ಅಂತಿಮವಾಗಿ ನಾವು ಸರ್ಕಾರದವರು ಕೇಳೋದಿಷ್ಟೇ, ಲಿಂಗಾಯತ ಸಮಾಜ ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ಅವ್ರ ಬೇಡಿಕೆ ಕೇಳ್ಕೊಳ್ಳಿ. ಅದಕ್ಕೆ ಎಲ್ಲರೂ ಬೇಡಿಕೆ ಕೇಳಲಿಕ್ಕೆ ಸ್ವತಂತ್ರ ಇದ್ದಾರೆ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂತ ಸರ್ಕಾರದ ಮಟ್ಟದಲ್ಲಿರುವ ನೀವು ಮುಖ್ಯಮಂತ್ರಿಗಳಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಸರ್ಕಾರದವರಾಗಿರ್ಬೋದು, 2A ಪ್ರವರ್ಗಕ್ಕೆ ಬೇರೆಯವರಿಗೆ ಕೊಡೋದಕ್ಕಿಂತ ಮುಂಚೆ 2A ಪ್ರವರ್ಗದ ಇವತ್ತಿನ ಸ್ಥಿತಿಗತಿಯನ್ನು ನೀವು ಕುಲಂಕುಷವಾಗಿ ಅಧ್ಯಯನ ಮಾಡಬೇಕು. ಅವರಿಗೆ ಯಾವ ರೀತಿಯ ನೀವು ಅನ್ಯಾಯವನ್ನು ಮಾಡಬಾರದು. 2A ಪ್ರವರ್ಗದವರಿಗೆ ನೀವು ಅನ್ಯಾಯ ಮಾಡಿದರೆ ರಾಜ್ಯಾದ್ಯಂತ ನಾವು ಸಹ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಯಾವ ರೀತಿ
ಯಾವ ಭಾಷೆಯಲ್ಲಿ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಕೇಳ್ತವೋ ಆ ಭಾಷೆಯಲ್ಲಿ ನಾವು ಸಹ ಒಂದಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಂತ ಈ ಮುಖಾಂತರ ನಾನು ರಾಜಕೀಯ ಪಕ್ಷದವರಿಗೆ ವಿಧಾನಸಭೆಯಲ್ಲಿ ಕೂತಿರುವ ಆಡಳಿತ ಪಕ್ಷದವರಿಗೆ ಈ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸುತ್ತೇನೆ ಓಕೆ ಸರ್ ಇನ್ನು ಬಿಜೆಪಿ ಸರ್ಕಾರವು ಹಿಂದುತ್ವದ ಮೂಲಕ ಅಧಿಕಾರಕ್ಕೆ ಬಂದಿದೆಯೇ ಹೊರತು ಕೇವಲ ಲಿಂಗಾಯಿತ ಪಕ್ಷ ಅನ್ನುವುದಾದರೆ ಅದನ್ನು ಬಹಿರಂಗವಾಗಿ ಘೋಷಣೆ ಮಾಡಲಿ ಎಂದು ಉದಯ ಸಿಂಗ್ ಸವಾಲ್ ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಾರಾಯಣ ಸ್ವಾಮಿ ಆಂಜನೇಯ ಕುಂಭಯ್ಯ ಪ್ರೆಸ್ ರಾಜನ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕ್ಯಾಮೆರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರ್ತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಜನರನ್ನ ರಕ್ಷಿಸಬೇಕಾದ ಪೊಲೀಸರೇ ಜನಭಕ್ಷಕರಾದ್ರೆ ಅನ್ಯಾಯಕ್ಕೊಳಗಾದ ಜನರು ಎಲ್ಲಿ ನ್ಯಾಯ ಕೇಳಬೇಕು ಹೌದು ಅದಕ್ಕೆ ಸಾಕ್ಷಿ ಎಂಬಂತೆ ವ್ಯಕ್ತಿಯೋರ್ವನಿಗೆ ಪೊಲೀಸರು ಮನಬಂದಂತೆ ಲಾಠಿಯಿಂದ ಹಲ್ಲೆ ನಡೆಸಿದ್ದು ಹಲ್ಲೆಯಿಂದ ಆಸ್ಪತ್ರೆ ಬೆಡ್ ಮೇಲೆ ನಳುತ್ತಿದ್ದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದ ಘಟನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹೀಗೆ ವ್ಯಕ್ತಿಯ ಕಾಲು ತೊಡೆ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂತೆ ಕಾಣ್ತಿರೋ ಗಾಯ ನರಳುತ್ತಿದ್ದ ವ್ಯಕ್ತಿ ಆಸ್ಪತ್ರೆಯಲ್ಲಿ ಶವವಾಗಿ ಮಲಗಿರೋ ವ್ಯಕ್ತಿ ಮೃತನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಪೊಲೀಸ್ ಠಾಣೆ ಎದುರು ಮಧ್ಯರಾತ್ರಿವರೆಗಿನ ನ್ಯಾಯಕ್ಕಾಗಿ ಹೋರಾಟ ಎಸ್ ಈ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಸೊಂಡೇಕೊಪ್ಪ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಎನ್ನಲಾಗುತ್ತಿದೆ ಹೌದು ಇದೇ ತಿಂಗಳ 19ನೇ ತಾರೀಕಿನಂದು ಸೊಂಡೇಕೊಪ್ಪ ಗ್ರಾಮದ 35 ವರ್ಷದ ಬಲರಾಮ್ ಮೇಲೆ ಗ್ರಾಮದ ಬಾರೊಂದರ ಬಳಿ ಮಾದನಾಯಕನಹಳ್ಳಿಯ 112 ಇಆರ್ಎಸ್ಎಸ್ ಸಿಬ್ಬಂದಿಗಳಾದ ಎಎಸ್ಐ ವಿಜಯಕುಮಾರ್ ಹಾಗೂ ಜನಾರ್ದನ್ ಹಲ್ಲೆ ನಡೆಸಿದ್ದು ಹಲ್ಲೆಯಿಂದಾಗಿ ಗಾಯಗೊಂಡ ಬಲರಾಮ್ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮುಂಜಾನೆ 9ರ ಸುಮಾರಿಗೆ ಮೃತಪಟ್ಟಿದ್ದಾನೆ ಎಂದು ಮೃತ ಬಲರಾಮ್ ತಾಯಿ ಸುಧಾ ಆರೋಪಿಸಿದ್ದಾರೆ ಇನ್ನು ಮೃತ ಬಲರಾಮ್ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ತಾಯಿಯ ಬಳಿ ಹೇಳಿ ಹೋಗಿದ್ದಾನೆ ಮಾರ್ಗ ಮಧ್ಯೆ ಬಾರ್ ಬಳಿ ನಿಂತಿದ್ದಾಗ ಯಾರೋ ಗಲಾಟೆ ಮಾಡ್ತಿದ್ರಂತೆ ಈ ವೇಳೆ ಬಾರ್ ಸಿಬ್ಬಂದಿಗಳು 112 ಇಆರ್ಎಸ್ಎಸ್ಗೆ ಕರೆ ಮಾಡಿ ಬಾರ್ ಬಳಿ ಯಾರೋ ಗಲಾಟೆ ಮಾಡ್ತಿದ್ದಾರೆ ಎಂದು ಹೇಳಿದ್ದಕ್ಕೆ ತಕ್ಷಣ ಬಾರ್ ಬಳಿಗೆ ಬಂದಿದ್ದ ಎಎಸ್ಐ ವಿಜಯಕುಮಾರ್ ಹಾಗೂ ಕಾನ್ಸ್ಟೇಬಲ್ ಜನಾರ್ದನ್ ಬಲರಾಮನ ಕಾಲು ಮತ್ತು ಬಲತೊಡೆಗೆ ಲಾಠಿಯಿಂದ ಹಲ್ಲೆ ನಡೆಸಿದ್ದಾರೆ ಇದೇ ವೇಳೆ ಆತನ ಮರ್ಮಾಂಗಕ್ಕೆ ಬಲವಾಗಿ ಪೆಟ್ಟು ಬಿದ್ದಿದೆ ಎರಡು ದಿನದ ನಂತರ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಿದಾಗ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮುಂಜಾನೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿರುವುದಾಗಿ ದೃಢವಾಗಿದೆ ಇನ್ನು ಪೊಲೀಸರು ಹಲ್ಲೆ ನಡೆಸಿದ ಹಿನ್ನೆಲೆ ಮಗ ಮೃತಪಟ್ಟಿದ್ದಾನೆ ಎಂದು ಆತನ ಕುಟುಂಬಸ್ಥರು ದೂರು ನೀಡಿದ ಹಿನ್ನೆಲೆ ಮಧ್ಯರಾತ್ರಿವರೆಗೂ ರಾಜಿ ಸಂಧಾನ ಮಾಡಿದ ಪೊಲೀಸರು ಕೊನೆಗೂ ತಮ್ಮ ಸಿಬ್ಬಂದಿ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಜನಾರ್ದನ್ ವಿಜಯಕುಮಾರ ಏನಕ್ಕಂತೆ ಏನ್ ಕೊಡ ಇವ್ರೇನ್ ಮಾಡ್ತಿರ್ತಂತೆ ಹೇಳಲಿಲ್ಲ ರೂಮ್ ಹೊರಟದ ಮನೆ ಕಣಕ್ಕೆ ನಾವಿಲ್ಲ ನಾವು ಮಕ್ಕಳ ಆಮೇಲೆ ಯಾವಾಗ ಗುರುವಾರ ನೆಲಮಂಗಲ ಹೋಗವ್ನೆ ಆಸ್ಪತ್ರೆಗೆ ಅಲ್ಲಿ ತೋರಿಸವ್ನೆ ನಾವು ಸಂಜೆ ಬಂದಾಗ ಅಷ್ಟಕ್ಕಾಗಲೇ ಬುದ್ಧಿ ಇದಾಗೋಗ್ಬಿಟ್ಟು ಆಸ್ಪತ್ರೆಯಲ್ಲಿದ್ರ ಗುರುವಾರ ಬಂದ ನೆಲಮಂಗಲದಿಂದ ಬಂದ ಮನೆಗೆ ನಾವು ಅಷ್ಟೊತ್ತು ನಮ್ಮ ಅಕ್ಕರ ಮನೆಗೆ ಹಬ್ಬಿಟ್ಟು ಬಂದು ಯಾವ ಅಷ್ಟೊತ್ತಾಗಲೇ ಬಂದಿದ್ದ ಬಂದು ಏನೇನೋ ಮಾತಾಡ್ತಾ ಇದ್ದ ಯಾಕೋ ಹೋದೆ ಅವನಿಗೆ ಬುದ್ಧಿ ಇದಾಗೋಗ್ಬಿಟ್ಟಿತ್ತು ಹಂಗೆ ನಾವು 12:30 ಇದು ಕರ್ಕೊಂಡೋದು ತಿರ್ಗಾ ಅದಕ್ಕೆ ಕರ್ಕೊಂಡೋದ ನೆಲಮಂಗಲ ಆಸ್ಪತ್ರೆಗೆ ತಿರ್ಗಾ ಅವರು ಇದಕ್ಕೆ ನಿಮಾಸಕ್ಕೆ ಬರ್ಕೊಟ್ರು ನಿಮಾಸಕ್ಕೆ ಹೋಗ್ರಿ ಅಲ್ಲಿಂದ ತಿರ್ಗಾ ಅಲ್ಲಿಗೆ ತಗೊಂಡೋದ ಅಲ್ಲಿಂದ ಅಲ್ಲಿ ಸಂಜೆ ಆಸ್ಪತ್ರೆಗೆ ಹೋದ ಅಲ್ಲೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ತಿರ್ಗ ಮತ್ತೆ ನಿಮಾಸಕ್ಕೆ ಬಂದು ತಿರ್ಗಾ ವಿಟೋರಿಗೆ ಕೊಟ್ರು ನೆನೆ ದಿವಸ ಅವನ್ಗೆ ಹೇಳಕ್ಕೆ ಬುದ್ಧಿ ಇದಿರ್ಲಿಲ್ಲ ಏನಾಯ್ತು ಅಂತ ಏನೋ ಸರಿಯಾಗಿ ಗೊತ್ತಾಗಿಲ್ಲ ಡಾಕ್ಟರ್ ಏನ್ ಹೇಳಿದ್ರು ಡಾಕ್ಟರ್ ಅದು ಟ್ರೀಟ್ಮೆಂಟ್ ಕೊಟ್ರು ಅಷ್ಟೇನೇನೆ ಏನಾಗೈತೆ ಏನಕ್ಕೆ ಏನು ಹೇಟ್ ಆಗೈತೆ ಅಂತ ನಾನು ಕೇಳಿದ್ರು ಪೊಲೀಸ್ನವ್ರು ಹೊಡೆದ್ರು ಅಂತ ನಾನೇ ಹೇಳಿದೆ ಅವನಿಗೇನು ಗೊತ್ತಾಯ್ತಾ ಇರ್ಲಿಲ್ವಲ್ಲ ಅಷ್ಟು ಹೇಳ್ದ ಅಷ್ಟೇ ಅಂತ ಅಂದೆ ಈಗ ಯಾವಾಗ ಹಿಂಗಾಗಿತ್ತು ಡೆತ್ ಆಗಿತ್ತು ಎಷ್ಟೊತ್ತಿನಲ್ಲಿ ಅಪಘಾತ ಅಥವಾ ಅಸಹಜ ಸಾವು ಎಂದು ಕೇಸ್ ಕ್ಲೋಸ್ ಮಾಡೋ ಯತ್ನ ಕೂಡ ಮಾಡಿರುವುದು ದುರದೃಷ್ಟಕರ ಸಂಗತಿಯೇ ಸರಿ ತಗಿಕುಪೇ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ
ಹಗಲಿನಲ್ಲಿ ಕೆರೆ ಕಟ್ಟೆ ಬೆಟ್ಟ ಗುಡ್ಡಗಳ ಮೇಲೆ ಹುಟ್ಟುಹಬ್ಬದ ಸಂಭ್ರಮ. ರಾತ್ರಿ ಆದ್ರೆ ಸಾಕು ಡಾಬಾ ಟೀ ಅಂಗಡಿಗಳಲ್ಲಿ ಎಣ್ಣೆ ಪಾರ್ಟಿಯ ಅಲೆದಾಟ. ಕಾಲೇಜು ಆಡಳಿತ ಮಂಡಳಿಯ ಭದ್ರತೆಯ ವೈಫಲ್ಯ. ಸುರಕ್ಷತೆಯೇ ಇಲ್ಲದ ಕಾಲೇಜಿನಲ್ಲಿ 400ಕ್ಕೂ ಅಧಿಕ ವಿದೇಶಿ ಮತ್ತು ಹೊರ ರಾಜ್ಯದ ವಿದ್ಯಾರ್ಥಿಗಳ ವ್ಯಾಸಂಗ. ಇದು ಕೊರಟಗೆರೆಯ ಪ್ರಿಯದರ್ಶಿನಿ ಕಾಲೇಜ್ ಆಫ್ ಫಾರ್ಮಸಿ ಕಾಲೇಜಿನ ಕರ್ಮಕಾಂಡ. ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದ ಪ್ರಿಯದರ್ಶಿನಿ ಕಾಲೇಜ್ ಆಫ್ ಫಾರ್ಮಸಿ ಆಡಳಿತ ಮಂಡಳಿಯ ದಿವ್ಯ ನಿರ್ಲಕ್ಷ್ಯ ಮತ್ತು ವಿದ್ಯಾರ್ಥಿ ನಿಲಯದ ವಾರ್ಡನ್ ಭದ್ರತೆಯ ವೈಫಲ್ಯಕ್ಕೆ ಕೊನೆಯೇ ಇಲ್ಲದಾಗಿದೆ. ಕಾಲೇಜಿನ ಪ್ರಾಂಶುಪಾಲ ಕೇಂದ್ರ ಸ್ಥಾನದಲ್ಲಿ ವಾಸವಿಲ್ಲದೆ ಪರೀಕ್ಷೆ ವೇಳೆ ಹಾಜರಾಗ್ತಾರೆ. ವಾರ್ಡನ್ ಇದ್ದರೂ ಶುಲ್ಕಗಳಿಗೆ ಮಾತ್ರ ಸೀಮಿತವಾಗ್ತಾರೆ. ಯಾರ ಜವಾಬ್ದಾರಿಯೂ ಇಲ್ಲದ ವಿದೇಶಿ ವಿದ್ಯಾರ್ಥಿಗಳಿಗೆ ಪೊಲೀಸರ ಭಯವೂ ಇಲ್ಲದಾಗಿದೆ. ಗೌರವ್ ಸಿಂಗ್ ಒಂದು ಸ್ಟೂಡೆಂಟ್ ನಮ್ಮಲ್ಲಿ ಮುಂಬೈಯಿಂದ ಫಸ್ಟ್ ಇಯರ್ ಬಿ ಫಾರ್ಮ್ ಓದ್ತಾ ಇತ್ತು. ಅವರು ಲಾಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿದ್ದು. ಅವರು ನಿನ್ನೆ 4:00 ಅಲ್ಲಿ ಅವ್ರ ಜೊತೆ ಸಮ್ ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗಿ ಈ ಸ್ನಾನ ಮಾಡೋಕ್ಕೆ ಹೋಗಿದ್ದು, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ದು. ಅಲ್ಲಿ ಇವರು ಇದು ಡ್ರೌನ್ ಆಗಿದೆ. ಅಲ್ಲ ಸರ್, ಭದ್ರತೆಯಲ್ಲಿರುವ ಸರ್ ವಿದ್ಯಾರ್ಥಿಗಳನ್ನ ಹೆಂಗೆ ಹೋದ್ರು ಕಾಲೇಜ್ ಬಿಟ್ಟು? ಹಾಸ್ಟೆಲ್ ಎಲ್ಲ ಇದೆ ಅಲ್ಲ, ಇಲ್ಲಿ ಹಾಸ್ಟೆಲ್ ಇದೆ, ಹಾಸ್ಟೆಲ್ ಓದ್ತಿರೋನು ಯಾಕೆ ಹೆಂಗೆ ಕಳಿಸಿರೋ ಅವ್ರನ್ನ? ಅವ್ರು ನೋಡ್ಕೊಂತಿಲ್ವ? ಕಳಿಸಿಲ್ಲ ಯಾರು, ಅವ್ರಿಗೆ ಯಾರು ಕಳಿಸಿಲ್ಲ. ಇಲ್ಲಿ ಡಿಪ್ಲೊಮಾ ಎಕ್ಸಾಮ್ಸ್ ನಡೀತಾ ಇತ್ತು, ಎಲ್ಲ ಟೀಚರ್ಸ್ ಇಲ್ಲೇ ಎಕ್ಸಾಮ್ ಡ್ಯೂಟಿಯಲ್ಲಿ ಇತ್ತು. ಇವರು ಅಲ್ಲಿಂದ 4 ಹಾಸ್ಟೆಲ್ನಿಂದ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಆ ಕಡೆ ಹೋಗಿದ್ದಾರೆ. ಎಷ್ಟು ಜನ ಹೋಗಿದ್ದಾರೆ? ಟೋಟಲ್ 13-14 ಇದೆ. ಅವರು ಹೋಗಿ ಎಲ್ಲ ಬಿ ಫಾರ್ಮ್ ಹುಡುಗರು, ಅವರು ಕ್ಲಾಸ್ ಇಲ್ಲ ಅಂತ 4:00 ಕ್ಲಾಸ್ ಮುಗೀತು. ಇವರು ಎಲ್ಲ ಹಂಗೆ ಹಾಸ್ಟೆಲಿಂದ ಅಲ್ಲಿ ಹೋದರು. ಬಾಡಿ ಸಿಕ್ಕಿದೆ ಸರ್? ಈಗ ಬಾಡಿ ಸಿಕ್ಕಿದೆ, ಇವತ್ತು ಬೆಳಿಗ್ಗೆ ಬಾಡಿ ಸಿಕ್ಕಿದೆ. ಪೋಷಕರು ಏನಂದ್ರು ಸರ್? ಪ್ರಿಯದರ್ಶಿನಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಮುಂಬೈ ನಗರದ ಅಂಧೇರಿಯ ಗೌರವ್ ಸಿಂಗ್ ಪ್ರಥಮ ವರ್ಷದ ಬಿ ಫಾರ್ಮಸಿ ವ್ಯಾಸಂಗ ಮಾಡುತ್ತಿದ್ದು 15 ಜನ ವಿದ್ಯಾರ್ಥಿಗಳು ನಿಲಯದಿಂದ ಹೊರಗಡೆ ಹೋದಾಗ ವಾರ್ಡನ್ ಎಲ್ಲಿಗೆ ಹೋಗಿದ್ರು? 15 ಜನ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದ್ದರೆ ಯಾರು ಹೊಣೆ? ಪ್ರಿಯದರ್ಶಿನಿ ನಿಲಯದಲ್ಲಿ ವಿದ್ಯಾರ್ಥಿಗಳ ಜವಾಬ್ದಾರಿ ಯಾರು? ನಿಲಯಕ್ಕೆ ಬರೋದಕ್ಕೆ ಮತ್ತು ಕಾಲೇಜಿಗೆ ತೆರಳುವ ನಿಗದಿತ ಸಮಯ ನಾಮಫಲಕವೇ ಹಾಕದೆ ವಾರ್ಡನ್ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. 1:30 ಪೇ ಯಹಾಸೆ ನಿಕಲೆ, ಹಾಸ್ಟೆಲ್ ಮೇ ಥಾಲಿ ರಖೆ ಔರ್ ಉಸ್ಕೆ ಬಾದ್ ಕುಚ್ ಬಚ್ಚೋಕೆ ಸಾಥ್ ಇನ್ಹೋನೆ ನಹಾನೆ ಚಲೆ ಗಯೆ, ಕ್ಯೋಂಕಿ ಸಭಿ ಬಚ್ಚೋಕೆ ಸಾಥ್ ಕೆ ಸಬ್ಕಾ ಪ್ಲಾನ್ ಬನಾ, ಕ್ಯೋಂಕಿ ಉಸ್ಮೇ ಏಕ್ ಇಂಡಿವಿಜುವಲ್ ಬಚ್ಚೆ ಕಾ ತೋ ಪ್ಲಾನ್ ಬನಾ ನಹೀ, ತೋ ಸಭಿ ಲೋಗ್ನೆ ಗಯೆ ಔರ್ ವಹಾಂ ಪೇ ಹಮ್ಕೋ 3 ಕರೀಬ್ ಮಾಲೂಮ್ ಚಲಾ, ತೋ ಹಮ್ ಭೀ ವಹಾಂ ಪೇ ಪಹುಂಚ್ತೆ ಪಹುಂಚ್ತೆ 3:50 ಸಮಥಿಂಗ್ ಹೋ ಗಯಾ, ತೋ ಉಸ್ಕೆ ಬಾದ್ ಸೇ ಉನ್ಕಿ ಬಾಡಿ ಮಿಲಿ ನಹೀ. स्टूडेंट का नाम क्या है, कितना लोग हैं? स्टूडेंट का नाम गौरव सिंह है और करीब 10-12 लोग थे. कितना लिया? एक ही स्टूडेंट? हाँ, एक ही स्टूडेंट और वही न्यू स्टूडेंट. कॉलेज में सीसीटीवी और बाहर जाने को परमिशन लेना पड़ता है? अगर लेके गए बाहर जाने के लिए तो वो परमिशन नहीं लेते. और रिस्पांसिबिलिटी कौन है उसका? स्टूडेंट का रिस्पांसिबिलिटी तुम्हें जो परमिशन लेके नहीं गए तो उसका कोई रिस्पांसिबिलिटी नहीं, क्योंकि उनको बुलाने के बाद अगर आपको कहीं जाना है तो आप नहीं, वो कि उसका पेरेंट को डोनेशन लेता, फीस लेता, पूरा रिस्पांसिबिलिटी तुम्हें बताना. अगर हमारे हॉस्टल में और हमारे ಬಿ ಫಾರ್ಮಸಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ಗೌರವ್ ಸಿಂಗ್ ತನ್ನ 14 ಜನ ಸ್ನೇಹಿತರ ಜೊತೆ ಗೋಬಲಗುಟ್ಟೆ ಕೆರೆಯಲ್ಲಿ ಈಜಾಡುವ ವೇಳೆ ಮುಳುಗಿ ಮೃತಪಟ್ಟಿದ್ದಾನೆ. ವಿದ್ಯಾರ್ಥಿ ನೀರಿನಲ್ಲಿ ಮುಳುಗಿದ ದಿನ ಪ್ರಾಂಶುಪಾಲ ದೂರು ಯಾಕೆ ನೀಡಲಿಲ್ಲ? ದೂರು ನೀಡಿದ್ದರೆ ಪೊಲೀಸರು ಪ್ರಕರಣ ಏಕೆ ಅಂದು ದಾಖಲು ಮಾಡಲಿಲ್ಲ? ವಿದ್ಯಾರ್ಥಿಯ ತಂದೆ ಕಾಲು ಜಾರಿ ಕೆರೆಯಲ್ಲಿ ಆಕಸ್ಮಿಕ ಸಾವು ಎಂದು ದೂರು ನೀಡಲು ಕಾರಣವೇನು ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಪರವಾನಗಿ ಪಡೆದಿರುವ ಕೊರಟಗೆರೆ ಪಟ್ಟಣದ ಪ್ರಿಯದರ್ಶಿನಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಈಗಾಗಲೇ 10 ಅಧಿಕ ದುರ್ಘಟನೆ ನಡೆದಿದೆ. ವಿದ್ಯಾರ್ಥಿಗಳು ಹುಟ್ಟುಹಬ್ಬದ ಕೇಕ್ ತಿಂದು ಅಸ್ವಸ್ಥ, ವಿದೇಶಿ ವಿದ್ಯಾರ್ಥಿಗಳಿಂದ ಅಪಘಾತ, 2 ಸಾವು. ರಾಜ್ಯ ಹೆದ್ದಾರಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಂದ ಪುಂಡಾಡಿಕೆ, ಪೊಲೀಸರಿಂದ ರಾಜಿ ಸಂಧಾನ. ಕಾಲೇಜಿನಲ್ಲಿಯೇ ಹುಟ್ಟುಹಬ್ಬ ಆಚರಣೆಯ ಗಲಾಟೆ. ಈಗ ಮುಂಬೈ ಮೂಲದ ವಿದ್ಯಾರ್ಥಿ ಕೆರೆಯಲ್ಲಿ ಮುಳುಗಿ ಸಾವು. ಇದೆಲ್ಲ ಸೇರಿದಂತೆ 10 ಪ್ರಕರಣಗಳು ನಡೆಯುತ್ತಲೇ ಇದ್ದರೂ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ.
ಹುಡುಗರು ಅಡ್ಮಿಷನ್ ಮಾಡ್ಕೊಳಲ್ಲ ಏನು ಇಲ್ಲ, ಎಲ್ಲೆಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾರೆ, ಕರ್ಕೊಂಡ್ ಬಂದ್ಬಿಟ್ಟು ಸೂಸೈಡ್ ಬಿಟ್ಬಿಡೋದು. ಒಂದ್ ತಿಂಗಳು 15 ದಿವಸ ಇರ್ತಾರೆ, ಒಂದ್ ತಿಂಗಳೇ ಇರೋದು, ಅದ್ರ ಮೇಲೆ ಸೂಸೈಡ್ ಬಿಟ್ಕೊಡೋದು, ಕಳ್ಸೋದು, ಎಲ್ಲಾ ಫುಲ್ ಸುಳ್ಳು ಸರ್ಟಿಫಿಕೇಟ್. ವರ್ಷಾನ್ಗಟ್ಲೆ ಯಾರು ಇಲ್ಲಿ ಓದೋದಿಲ್ಲ, ಮಾಡೋದಿಲ್ಲ, ಬರೋದು ಹೋಗೋದು ಸುಳ್ಳು ಸರ್ಟಿಫಿಕೇಟ್ ಬರ್ತಾರೆ. 20 ದಿನ ಬರ್ತಾರೆ ಅಷ್ಟೇ, 20 ದಿನ ಒಂದು 30 ದಿನ ಎಕ್ಸಾಮ್ ಟೈಮ್ ಬರೋದು, ಏನ್ ಬರೆಸ್ತಾರೋ ಏನ್ ಮಾಡ್ತಾರೋ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕಳ್ಸೋದು. ಎಲ್ಲೆಲ್ಲಿಂದ ಬರ್ತಾರೆ? ಮಹಾರಾಷ್ಟ್ರ, ಒಂದೊಂದು ದೇಶ ಅಲ್ಲ, ಆಲ್ ದೇಶದಿಂದ ಬಂದ್ಬಿಡ್ತಾರೆ. ಬಾಂಬೆ ಅವರೆಲ್ಲ ಸಿಕ್ಕಾಪಟ್ಟೆ ಬರ್ತಾರೆ, ಎಲ್ಲ ಈ ಕನ್ನಡ ಊರಿಗೂ ಬರಲ್ಲ ಇಲ್ಲಿ, ಎಲ್ಲ ಬರೇ ಇದೆ ಹಿಂದಿ ಇಂಗ್ಲಿಷು ಅದರಲ್ಲೇ ಮಾಡ್ಕೊಂಡಿರ್ತಾರೆ. ಇಲ್ಲಿ ಹಾಸ್ಟೆಲ್ ಹೆಂಗಿರ್ತಾರೆ? ಹಾಸ್ಟೆಲ್ಲೆಲ್ಲ ಅದೇ ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಐತೆ ಸಪ್ರೇಟು, ಅದ್ರಾಗಿರ್ತಾರೆ. ಗಂಡು ಮಕ್ಕಳು ಈ ಕಡೆ ಮೇಲ್ಗಡೆ ಇದ್ದಾರೆ, ಅವ್ರು ಅದ್ರಾಗಿರ್ತಾರೆ. ಆ ಡಾಬಾಗಳ ಹತ್ರ ಅಂತೂ ಆ ರೋಡಲ್ಲಿ ಓಡಾಡೋಕ್ಕಾಗಲ್ಲ, ರಾತ್ರಿ 12-1 ಗಂಟೆವರೆಗೂ ಎಲ್ಲ ಗಲಾಟೆ ಮಾಡ್ಕೊಂಡು ಕೇಕ್ ಹಾಕೊಂಡು ಓಡಾಡ್ತಿರ್ತಿ, ಇಲ್ಲೆಲ್ಲ ಯಾರು ಹೇಳಲ್ಲ ಕೇಳಲ್ಲ. ಅಲ್ಲ, ಬೀಟ್ ಪೊಲೀಸ್ ಬರ್ತಾರಲ್ಲ, ಅದ್ರ ಬಗ್ಗೆ? ಬೀಟ್ ಪೊಲೀಸ್ ಬರ್ತಾರೆ, ಅವ್ರು ಬಂದಾಗ ಓಡೋಗ್ಬಿಡ್ತಾರೆ, ಅಲ್ಲೆಲ್ಲ ಬಚ್ಚಿಕೊಬಿಡ್ತಾರೆ. ಅವ್ರು ಹತ್ತು ಹೋಗ ನೋಡಿ ಹಿಂದೆನೆ ಸ್ಟಾರ್ಟ್ ಮಾಡ್ತಾರೆ ತಿರ್ಗಾ. ಪೊಲೀಸ್ನವ್ರು ಪಾಪ ಬಂದು ಹೊಡೆದು ಹೊಡೆದು ಎಲ್ಲ ಮಾಡ್ತಾರೆ, ಆದ್ರೂ ಇವರು ಕಂಟ್ರೋಲ್ ಬರಲ್ಲ. ಇವರು ಹಾಸ್ಟ್ಲಿಂದ ಯಾವ್ದು ಏನು ಮಾಡಿಲ್ಲ, ಕಾಲೇಜಿಂದ ಹಾಸ್ಟ್ಲಿಂದ ಯಾವ್ದು ಏನು ಮಾಡಿಲ್ಲ. ಅವ್ರಿಗೆ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿನೇ ಇಲ್ಲ ಅಂದ್ಮೇಲೆ ಸೆಕ್ಯೂರಿಟಿನೇ ಇಲ್ಲ ಬಿಡ್ರಿ, ನಂಗಿಲ್ಲ ಲಗಾಮಿಲ್ಲ. ಅದಕ್ಕೆ ವಿದ್ಯಾರ್ಥಿ ಸತ್ತೋಗಿದ್ದು ಸೆಕ್ಯೂರಿಟಿ, ಅದಕ್ಕೇನೆ ಕಂಟ್ರೋಲ್ ಇದ್ರೆ ಒಳಗಡೆ ಇರ್ತಾರೆ, ಕಂಟ್ರೋಲ್ ಇದ್ರೆ ಇಟ್ಬೇಕಾಗಿಬಿಟ್ಟು ಓಡಾಡ್ತಿರ್ತಾರೆ. ಈ ತರ ಆಗಿದೆ, ಸ್ವಲ್ಪ ದಯವಿಟ್ಟು ಇದೆಲ್ಲ ಕಂಟ್ರೋಲ್ ಆಗಿ ವ್ಯವಸ್ಥೆ ಮಾಡಿ ದಯವಿಟ್ಟು ಆಯಾತ್ಕನ್ ಅಂತ. ವ್ಯಾಸಂಗದ ಪಾಸ್ಪೋರ್ಟ್ ಮತ್ತು ವೀಸಾ ಅವಧಿ ಮುಗಿದ ಬಳಿಕವೂ ಅಕ್ರಮವಾಗಿ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಬಾಂಗ್ಲಾದೇಶ, ಇರಾಕ್, ಇರಾನ್, ಸುಡಾನ್, ನೈಜೀರಿಯಾ ದೇಶಗಳಿಂದ ಕೊರಟಗೆರೆಗೆ ಬಂದು ಅಕ್ರಮವಾಗಿ ವಾಸ್ತವ್ಯ ಹೂಡಿ ಶೈಕ್ಷಣಿಕ ವ್ಯವಸ್ಥೆಯನ್ನೇ ಕುಲಗಿಡಿಸುತ್ತಿದ್ದಾರೆ. ಇತ್ತೀಚೆಗೆ ಕೊರಟಗೆರೆ ಪೊಲೀಸರ ತಂಡ ಅಕ್ರಮವಾಗಿ ವಾಸ್ತವ್ಯ ಹೂಡಿದ್ದ 3 ಜನರನ್ನು ಬಂಧಿಸಿ ಇರಾಕ್ ದೇಶಕ್ಕೆ ಕಳುಹಿಸಿರುವ ನಿದರ್ಶನವೂ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಗೃಹ ಇಲಾಖೆ ಅಕ್ರಮ ನೆಲೆಗೆ ಕಡಿವಾಣ ಹಾಕಬೇಕಿದೆ. ನರಸಿಂಹಮೂರ್ತಿ, ಅಮುಕ್ ಟಿವಿ, ಕೊರಟಗೆರೆ. ಚಿಂತಾಮಣಿ ನಗರದ ಆನಂದರೆಡ್ಡಿ ಲೇಔಟ್ ಸೋಮಣ್ಣ ಶೆಟ್ಟಿಹಳ್ಳಿ ಚಿಗುರು ಮಹಿಳಾ ಸಹಕಾರ ಸಂಘದ ಕಚೇರಿಯ ಆವರಣದಲ್ಲಿ 3ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಸಂಘದ ಸಂಸ್ಥಾಪಕಿ ಮಮತಾಜ್ ಬಿ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕಿ ಮಮತಾಜ್ ಬೀರ್ ಅವರು ಮಾತನಾಡಿ, ಚಿಗುರು ಮಹಿಳಾ ಸಹಕಾರ ಸಂಘ ಜಿಲ್ಲೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಹಿಳಾ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು ಸ್ಥಾಪನೆಯಾಗಿದ್ದು 5 ತಾಲೂಕುಗಳಲ್ಲಿ ಉತ್ತಮ ಸಂಘಟನೆ ಪ್ರಾರಂಭವಾಗಿದೆ. ಸಮಾಜದಲ್ಲಿ ನೊಂದ ಮಹಿಳೆಯರಿಗೆ ಕೌಟುಂಬಿಕ ಕಲಹಗಳಿಂದ ಎದುರಿಸುತ್ತಿರುವ ದೌರ್ಜನ್ಯಗಳ ಕುರಿತು ಹೋರಾಟ, ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ, ಮಹಿಳೆಯರಿಗೆ ಸಮಾಜದಲ್ಲಿ ತೊಂದರೆಗಳುಂಟಾದ ಸಂದರ್ಭದಲ್ಲಿ ಸಮಯೋಚಿತ ನ್ಯಾಯ ಒದಗಿಸಲು ಸಹಕಾರ ಸಂಘ ಸದಾ ಸಿದ್ಧವಿರುತ್ತದೆ ಎಂದು ತಿಳಿಸಿದರು. ಸುಮಾರು 500 ಜನ ನಮ್ಮ ಫಸ್ಟ್ ಸಂಘ ಮಾಡುವಾಗ 500 ಜನ ಇದ್ದರು ಮೆಂಬರ್ಸ್, ಇವಾಗ ಬಂದು 800 ಜನ ಮೇಲೆ ಆಗಿದ್ದಾರೆ ಇವಾಗ. ಮತ್ತು ಚಿಕ್ಕಬಳ್ಳಾಪುರ, ಸಿಲ್ಗಟ್ಟ, ಗುಡಿಬಂಡ, ಬಾಗೇಪಲ್ಲಿ, ಚಿಂತಾಮಣಿ 5 ತಾಲೂಕಲ್ಲಿ ಮಾಡಿದ್ದೀವಿ ನಾವು. 800 ಜನ ಇದ್ದಾರೆ. ಅವ್ರಿಗೆ ಹೆಣ್ಮಕ್ಳಿಗೆಲ್ಲ ನಾವು ಒಳ್ಳೇದೇ ಮಾಡಬೇಕು ಅಂತ ಇವಾಗ ನಾನು ಮಾಡ್ತಾಯಿದ್ದೀನಿ. ಅವ್ರು ಲೋನ್ ಎಲ್ಲ ಸ್ವಲ್ಪ ಕೊಡಿಸಿದ್ದೀನಿ. ಡಿ ಸಿ ಬ್ಯಾಂಕ್ನಿಂದ ಇನ್ನೂ ನಮಗೆ ಲೋನ್ಗಳಾಗಿಲ್ಲ. ನಮ್ಮ ಮೆಂಬರ್ಸ್ ದುಡ್ಡು ಎತ್ತಿ ಅವ್ರಿಗೆ ಒಂದೊಂದು 10,000 20,000 ಹಿಂಗೆ 3 ವರ್ಷದಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂದ್ರೆ ನಮ್ಗೆ ಗೌರ್ಮೆಂಟ್ನಿಂದ ಮಾಡಿಸ್ಬೇಕು ಅಂತ ಇದ್ದೀವಿ ನಾವು ಸಂಘದಿಂದ. ಅದು ನಮ್ಮ ಕೈಯಲ್ಲಿ ಆಗೋಷ್ಟು ದಿನ ಹೆಣ್ಮಕ್ಳಿಗೆಲ್ಲ ನಾವು ನ್ಯಾಯಗಳು ಕೊಡ್ತಾ ಇದ್ದೀವಿ. ಅವರು ಏನು ಬಂದು ಇಲ್ಲಿ ನಮ್ಗೆ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಅದೆಲ್ಲ ಸಾಲ ಮಾಡ್ತಾ ಇದ್ದೀವಿ. ನಮ್ಮ ಮತ್ತೆ ಬಂದು ನಮ್ಮ ಲಾಯರ್ ಕಡೆಯಿಂದ ನಾವು ಇದು ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಕೋರ್ಟ್ ಮುಖಾಂತರ ನಾವು ಪ್ರಾಬ್ಲಮ್ ಎಲ್ಲ ಸಾಲ ಮಾಡ್ತಾ ಇದ್ದೀವಿ. ಮತ್ತೆ ಬರಲಿ ಇನ್ನೂ ಬರಲಿ ಬಂದು ನಮ್ಗೆ ನಮ್ಗೆ ಜನ ಬೇಕು, ಇನ್ನೂ ಬೇಕು ನಮ್ಗೆ ಸುಮಾರು ಒಂದು 5,000 ಜನ 10,000 ಜನ ಮಾಡಬೇಕು ಅಂತ ನನ್ನ ದೇಶ. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದನ, ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಮಾಲಿನಿ, ತುಳಸಮ್ಮ, ಬೇಜಿ ಉನ್ನಿಸ, ಭಾಗ್ಯಮ್ಮ, ಶ್ಯಾಮಲಾ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕೋಟಿ ವೃಕ್ಷ ಅಭಿಯಾನದ ಹೆಸರಿನಡಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ಕಳೆದ ತಿಂಗಳು ನೆಡಲಾಗಿದ್ದ 75 ಗಿಡಗಳಲ್ಲಿ ಇಂದು 1 ಗಿಡವು ಜೀವಂತ ಇಲ್ಲದಿರುವುದು ನೋಡಿದರೆ ಕೇವಲ ಫೋಟೋ ಶೋಕಿಗಾಗಿ ತೋಟಗಾರಿಕೆ ಇಲಾಖೆಯವರು ಈ ಅಭಿಯಾನ ಹಮ್ಮಿಕೊಂಡಿದ್ರ ಎಂಬ ಕುತೂಹಲ ಮೂಡುತ್ತಿದೆ. ಇಡೀ ದೇಶದಾದ್ಯಂತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸವಿ ನೆನಪಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಅದೇ ತರಹ ಜಿಲ್ಲಾ ಪಂಚಾಯತ ಬೆಳಗಾವಿ, ತಾಲೂಕು ಆಡಳಿತ ಅಥಿಣಿ, ತೋಟಗಾರಿಕೆ ಇಲಾಖೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಆಯೋಜನೆಯಡಿಯಲ್ಲಿ ಕೋಟಿ ವೃಕ್ಷ ಅಭಿಯಾನದ ನಿಮಿತ್ತ ತಾಲೂಕಿನ ತೆಲಸಂಗ ಗ್ರಾಮದ ಹೊರಹೊಲಯದ ಬಾಂಧವರಿಗೆ ಹೊಂದಿಕೊಂಡಂತೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ನಿಮಿತ್ತ ಅಥಣಿ ಶಾಸಕರು 75 ಗಿಡಗಳನ್ನು ನೆಟ್ಟು ಕಾರ್ಯಕ್ರಮ ಮಾಡಿದರು. ಕರ್ನಾಟಕ ಸರ್ಕಾರದ ವತಿಯಿಂದ ಹೆಮ್ಮಿಕೊಂಡಂತಹ 75 ವರ್ಷದ ಆಜಾದಿಕ್ಕೆ ಅಮೃತ ಮಹೋತ್ಸವದ ಅಂಗವಾಗಿ ಇಲ್ಲಿ 75 ಸಸಿಗಳನ್ನು ನೆಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಈ 75 ನೆಟ್ಟಂಥ ಸಸಿಗಳಿಗೆ ಬೇಲಿ ಹಾಕಬೇಕಾಗಿತ್ತು. ಆದರೆ ಇವರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಲಿಗಳು ಹಾಕಿಲ್ಲ. ಈ ಒಂದು ಕಾಟಾಚಾರಕ್ಕೆ 75 ವರ ಆಜಾದಿಕ್ಕೆ ಅಮೃತ ಮಹೋತ್ಸವ ಕಾಟಾಚಾರಕ್ಕೆ ಸೆಲೆಬ್ರೇಷನ್ ಮಾಡಿ ನಮ್ಗೆ ಇಲ್ಲಿ ಈ ಥರ ಒಂದು ವ್ಯವಸ್ಥೆ ನಾವು ನಮ್ಮ ಕೆಲಸಂಗ್ ಹುಬ್ಳಿಯಲ್ಲಿ ಕಾಣ್ತೀವಿ. ಇಲ್ಲಿ ಅಗ್ನಿ ತಾಳದ ಇಷ್ಟೊಂದು ದೊಡ್ಡ ಆದರೂ ಕೂಡ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅದರ ಜೊತೆಗೆ ಇದು ಸಸಿ ನೆಡುವಂತಹ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿಲ್ಲ ಅಂತ ನಾವು ಇದ್ರ ತಿಳಿಸ್ಪಡಲು ಖೇದ ಅನಿಸುತ್ತೆ. ಆ ಗಿಡ ನೆಟ್ಟು ಇಂದಿಗೆ ಒಂದು ತಿಂಗಳು ಕಳೆದಿಲ್ಲ. ಅಷ್ಟರಲ್ಲಿ ಪರಿಶೀಲಿಸಿದಾಗ ಒಂದು ಗಿಡವೂ ಸಹ ಜೀವಂತವಾಗಿಲ್ಲ. ಕನಿಷ್ಠ ಪಕ್ಷ ಗಿಡಗಳಿಗೆ ಒಂದು ಹನಿ ನೀರು ಹಾಕುವ ಪ್ರಯತ್ನವನ್ನೂ ಕೂಡ ಮಾಡೇ ಇಲ್ಲ. ದನ ಕರು ತಿನ್ನಬಾರದೆಂದು ರಕ್ಷಣೆ ಮಾಡುವುದಂತೂ ದೂರವಾದ ಮಾತಾಗಿದೆ. ಇಷ್ಟೆಲ್ಲ ನಿರ್ಲಕ್ಷ್ಯ ನೋಡಿದರೆ ಕಾಟಾಚಾರಕ್ಕೆ ಸಾರ್ವಜನಿಕರ ಹಣವನ್ನು ಪಾಲು ಮಾಡಿ ಈ ಕಾರ್ಯಕ್ರಮ ಮಾಡಿ ಫೋಟೋ ಶೋಕಿ ಮಾಡುವ ಅಗತ್ಯವಿದೆಯೇ ಎಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ದಾನಿಗಳಿಂದ ಸಂಗ್ರಹಿಸಿದ ಹಣದಲ್ಲಿ ಅಮೃತ ಮಹೋತ್ಸವ ನಿಮಿತ್ತ ಮಾಡಿರುವ ಕಾರ್ಯಕ್ರಮ ಕೇವಲ ಫೋಟೋಶೋಕಿಗೆ ಆಗದಿರಲಿ. ತಮ್ಮ ಕರ್ತವ್ಯ ಹಾಗೂ ಜವಾಬ್ದಾರಿಯನ್ನು ಅರಿತು ತೋಟಗಾರಿಕೆ ಇಲಾಖೆ ಹಾಗೂ ತಾಲೂಕು ಆಡಳಿತದವರು ವರ್ತಿಸಲಿ ಎಂದು ಗ್ರಾಮಸ್ಥರ ಅಭಿಮತವಾಗಿದೆ. ಉದಯ ಅಮುಕ್ಟುವೆ ಮಾಕಾಣಿ. ಸಮಾಜ ಸೇವಕರಾದ ಕೆ ಜೈಪಾಲ್ ರೆಡ್ಡಿ ಅವರು ಗೌರಿಬಿದನೂರಿನ ನಗರಸಭೆ ಕಚೇರಿ ಮುಂಭಾಗದಲ್ಲಿನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿರಂತರವಾಗಿ ಅನ್ನ ಸಂತರ್ಪಣೆ ನಿತ್ಯ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಅನ್ನ ಸಂತರ್ಪಣೆ ಚುನಾವಣೆಗೋಸ್ಕರ ತಾಲೂಕಿನ ಬಡಜನರ ಕೂಲಿ ಕಾರ್ಮಿಕ ಹಾಗೂ ನಾಗರಿಕರಿಗಾಗಿ ಅಷ್ಟೇ. ನಿರಂತರವಾಗಿ ನಾನು ಇರೋ ತನಕ ಈ ಒಂದು ಅನ್ನ ಸಂತರ್ಪಣೆ ನಡೆಸುತ್ತೇನೆ ಎಂದು ತಿಳಿಸಿದರು. ಉದ್ಘಾಟನೆ ಮಾಡಿದ್ವಿ. ಇವಾಗ ನೆಕ್ಸ್ಟ್ ನೆಗರಿಗರೆ ಹೋಬಳಿಯಲ್ಲಿ ಆಚಾರಿ ಉದ್ಘಾಟನೆ ಸಮಾರಂಭಕ್ಕೆ ಹೋಗ್ತಾ ಇದ್ದೀವಿ. ಸರ್, ಈ ಅನ್ನ ಸಂತರ್ಪಣೆ ಇವತ್ತಿಂದ ಸದಾ ಮುಂದುವರಿಯುತ್ತಾ ಚುನಾವಣೆಗೋಸ್ಕರ ಅನ್ನ ಸಂತರ್ಪಣೆ? ಇಲ್ಲ, ಚುನಾವಣೆಗಲ್ಲ, ನಿರಂತರ ಅನ್ನದಾನ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ. ಕಂಪಲ್ಸರಿ ಕಂಟಿನ್ಯೂ ಇರುತ್ತೆ. ಜೈಪಾಲ್ ರೆಡ್ಡಿ ಅವರು ಇರೋವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ಸರ್, ನೀರಿನ ಟ್ಯಾಂಕ್ ಬಿಡ್ತೀರಾ ನಗರಕ್ಕೆ? ಇವಾಗ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದ್ರೆ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹೇಳ್ತೀವಿ. ಇವತ್ತಿನ ದಿನ ಕಾರ್ಯಕ್ರಮ ಇವತ್ತು ನೆಗರ್ಗೆರೆ. ಇವಾಗ ಆರ್ತಿ ಉದ್ಘಾಟನೆ, ಕಚೇರಿ ಉದ್ಘಾಟನೆ, ನೆಕ್ಸ್ಟ್ ನಾಳೆ ಅಡ್ಡಿಪಲ್ಯ, ನಾಳಿದ್ದು ಮೊಸರು ಹೋಗಲಿ, ಗುರುವಾರ ತೊಂಡೆಬಾಗ. ಅನ್ನ ಸಂತರ್ಪಣೆಗೆ ಆಹಾರ ಇಲಾಖೆಯಿಂದ ಒಂದು ಅನುಮತಿ ಪಡ್ಕೊಂಡಿದ್ದೀರಾ? ಓಕೆ, ಥ್ಯಾಂಕ್ ಯು ಸರ್. ಕ್ಷೇತ್ರ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಪ್ರತಿ ಊರಿಗೂ ಪ್ರತಿ ಗ್ರಾಮಕ್ಕೂ ಹೋಗಿ ಮನೆ ಮನೆಗೂ ಪದಯಾತ್ರೆ ಮಾಡಿ ಅವ್ರನ್ನ ಕಷ್ಟಸುಖ ಪರಿಹಾರ ಮಾಡಿಕೊಂಡು ಬರ್ತೀವಿ. ಇನ್ನು ಕುಡಿಯುವ ನೀರಿನ ಅವಶ್ಯಕತೆ ಬಂದರೆ ನೀರಿನ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ರು. ತಾಲೂಕಿನ ಹೋಬಳಿ ಪಟ್ಟಣದಲ್ಲಿ ಕಚೇರಿಗಳನ್ನು ಉದ್ಘಾಟನೆ ಮಾಡುತ್ತಿದ್ದು ಅದರಲ್ಲಿ ಇಂದು ನಗರಗೆರೆ ಹೋಬಳಿಯಲ್ಲಿ ಕಚೇರಿ ಉದ್ಘಾಟನೆ ಮಾಡಿ ತಾಲೂಕಿನಾದ್ಯಂತ ಪಾದಯಾತ್ರೆ ಮಾಡುವ ಮೂಲಕ ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ಜನರ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಜೆಪಿಆರ್ ಬಣದ ಮುಖಂಡರುಗಳಾದ ಸಂದೀಪ್, ಅಜಿತ್ ಜೈನ್, ಪದ್ಮರಾಜ್, ಶ್ರೀರಾಮಪ್ಪ, ಬನ್ನಿ ನಾರಾಯಣ ಸ್ವಾಮಿ, ರಂಗನಾಥ್, ರಂಗಣ್ಣ, ಶಿವಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು.
ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಶ್ರೀ ಮಲೆ ಮಹದೇಶ್ವರ ಕ್ಷೇತ್ರದಲ್ಲಿ ಅನೈರ್ಮಲ್ಯ ತಾಂಡವವಾಡುತ್ತಿದೆ. ಭಕ್ತರ ಆರೋಗ್ಯ ಹದಗೆಡುವ ವಾತಾವರಣ ನಿರ್ಮಾಣಗೊಂಡಿದ್ದರೂ ಸಹ ಪ್ರಾಧಿಕಾರ ಹಾಗೂ ಜಿಲ್ಲಾಡಳಿತ ಈ ಬಗ್ಗೆ ಜಾಣಮೌನ ಪ್ರದರ್ಶನ ಮಾಡುತ್ತಿದೆ. ಇಲ್ಲಿದೆ ಇದರ ವರದಿ. ಹನೂರು ತಾಲೂಕಿನ ಶ್ರೀ ಕ್ಷೇತ್ರ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತರಗಂಗೆ ಸ್ನಾನಘಟ್ಟದಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ನಿರ್ಮಾಣಗೊಂಡಿದೆ. ಚರಂಡಿ ನೀರಿಗಿಂತ ಕಲುಷಿತಗೊಂಡಿರುವ ನೀರಿನಲ್ಲಿ ಲಕ್ಷಾಂತರ ಜನ ಮಹಾಲಯ ಅಮಾವಾಸ್ಯೆ ಒಂದರಲ್ಲೇ ಸ್ನಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ಪ್ರಾಧಿಕಾರವು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ರಾಜ್ಯಾಧ್ಯಕ್ಷೆ ಲಕ್ಷ್ಮೀ ಮಹೇಶ್ ಆರೋಪಿಸಿದ್ದಾರೆ. ಇನ್ನು ಸ್ನಾನಘಟ್ಟದಲ್ಲಿ ಸ್ವಚ್ಛತೆ ಕಾರ್ಯ ನಡೆಯಬೇಕು. ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ತಲೆದಂಡ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಮಲೆ ಮಹದೇಶ್ವರ ಬೆಟ್ಟದ ರಸ್ತೆ ತಡೆದು ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಮೂಲಭೂತ ಹಕ್ಕುಗಳ ರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಮಹೇಶ್ ಜಿಲ್ಲಾಡಳಿತ ಹಾಗೂ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಹೇಳಿದ್ರೆ ಒಂದು ರೋಡ್ ಇಲ್ಲ, ಒಂದು ಓಣಿ ಇಲ್ಲ, ಒಂದು ಕ್ಲೀನಾಗಿ ಓಡಾಡೋ ಜಾಗನೇ ಇಲ್ಲ, ಭಕ್ತರಿಗೆ ಒಂದು ಹೊರ ತಂಗ್ಲಿಕ್ಕೆ ಒಳ್ಳೆ ವ್ಯವಸ್ಥೆನೂ ಇಲ್ಲ, ಇದನ್ನ ಓಡಾಡೋಕ್ಕೆ ಒಳ್ಳೆ ದಾರಿನೂ ಇಲ್ಲ. ದುಡ್ಡು ಏನು ಮಾಡ್ತಾಯಿದ್ರಾ? ಕೋಟಿ ಕೋಟಿ ಬರ್ತಲ್ಲ ಏನು ಮಾಡ್ತಾಯಿದ್ರಾ? ತಿಂಗಳು 500,000 ಹೆಚ್ಚಿಸ್ಕೊತಾ ಇದ್ರಲ್ಲ, ತಿಂಡಿ ತೆರಿಗೆ, ಬಸ್ಸಿನ ತೆರಿಗೆ, ಉಲಿವಾನಿಕೆ ಅಂತ. ಆ ದುಡ್ಡಲ್ಲಿ ಎಲ್ಲಿ ಮಾಡ್ತಾಯಿದ್ರಾ? ಡಿ ಸಿ ಅವರೇ ನೀವು ಉತ್ತರ ಕೊಡಬೇಕು, ದೇಶದ ಅಧಿಕಾರಿಗಳು ಅಷ್ಟು ಉತ್ತರ ಕೊಡಬೇಕಾಗುತ್ತೆ. ನಾನು ನೆಕ್ಸ್ಟ್ ವಾರದಿಂದ ಬಂದು ಇಲ್ಲೇ ಕ್ಯಾಂಪ್ ಹಾಕ್ತೀನಿ. ಇದಕ್ಕೆ ಉತ್ತರ ಕರೆಕ್ಟಾಗಿ ಒಂದೊಂದು ಪೈಸೆಗೆ ಉತ್ತರ ಕೊಡಬೇಕು. ಒಂದು ಚೂರ ಕೊಳಕ್ಕು ಧರ್ಮಸ್ಥಳದಲ್ಲಿ ಹಿಂಗಿದೆಯಾ? ಸುಬ್ರಹ್ಮಣ್ಯದಲ್ಲಿ ಹಿಂಗಿದೆಯಾ? ಯಾವ ದೇವಸ್ಥಾನದಲ್ಲಿದೆ? ಮಲೆ ಮಹದೇಶ್ವರ ಕ್ಷೇತ್ರ ಅಂತೇಳಿ ಎಲ್ರಿ ನಿಮ್ಮದು, ಎಲ್ಲಿ ನಿಮ್ಮ ಅಧಿಕಾರಿಗಳು? ಏನಿದ್ರೆ ಸ್ವಚ್ಛತೆ ಕಾಪಾಡ್ತಾ ಇರೋದು, ಇದನ್ನು ನಿರ್ಮಾಣ ಕಾಪಾಡ್ತಾ ಇರೋದು, ಬದಲಾ ಕೊರೋನಾ ಅಟ್ಯಾಕ್ ಆಯ್ತಾ ಇದೆ. ದುಡ್ಡು ಮಾಡ್ಕೊತಾ ಇದ್ರ? ದುಡ್ಡು ಅಂತ ಬಾಯಿ ಬಿಡ್ತಿರಲ್ರಿ. ಮಹಾತ್ಮದಿಗೂ ಗೋಲ್ಕ ಮಾಡಿಕೊಡು, ಅಜ್ಜಾಜಿಗೂ ಗೋಲ್ಕ ಮಾಡಿಕೊಡು, ಮಡಗ್ರಿ ಇಲ್ಲಿ ಜನಗಳ ಸ್ವಚ್ಛತೆ ಕಾಪಾಡ್ರಿ. ಮಾಡ್ರಿ, ನಿಮ್ಮ ವ್ಯಕ್ತಿ ಮಣ್ಣ ಕಟ್ಕೊಂಬಂದು ಒಂದು ವಾರ ಉಗ್ರವಾದ ಹೋರಾಟ ಆಗಿದ್ದಾರೆ. ಸರ್ಪಂಚ್ ಹತ್ರಕ್ಕೆ ಯಾವುದೇ ಕಾರಣದಲ್ಲಿ ಭ್ರಷ್ಟಾಚಾರ ನಿರ್ಭಯ ಸಮಿತಿಯಿಂದ ನಾವು ಯಾವುದೇ ಕಾರಣದಲ್ಲೂ ಹೋರಾಟ ನಿಲ್ಸೋದಿಲ್ಲ. ಇದು ಕೂಡಲೇ ಎಚ್ಚೆತ್ಕೊಂಡು ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂತೆಂದಿಗೂ ನಿಮ್ಮೊಂದಿಗೆ.